ಸದ್ಗುರು ನಾವು ವಾಸ್ತವಾಂಶಗಳನ್ನು ಗಮನಿಸಬೇಕು ನಮ್ಮ ದೇಶದಲ್ಲಿ ಹೆಂಗಸರ ಮೇಲೆ ಪ್ರತಿ ವರ್ಷ ಸುಮಾರು ಮೂರುವರೆ ಲಕ್ಷ ಅಪರಾಧಗಳಾಗತ್ವೆ ಅವುಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಮನೆಯೊಳಗೆ ಆಗುವಂಥವು ಕೆಲವು ಕುಟುಂಬಗಳಲ್ಲಿ ನೀವು ಹೇಳಿದ ಹಾಗೆ ಹುಡುಗರಿಗೆ ಹೆಣ್ಮಕ್ಳನ್ನ ಗೌರವದಿಂದ ನೋಡೋದಕ್ಕೆ ಸಣ್ವಯಸ್ಸಿಂದಲೇ ಕಲಿಸಿರ್ತಾರೆ ಅದ್ರ ಹೊರತಾಗಿಯೂ ಇಷ್ಟು ಅಪರಾಧಗಳು ನಡೀತಿವೆ ಹೆಚ್ಚಿನವು ದಾಖಲಾಗಲ್ಲ ದಾಖಲಾಗಿರೋವು ಸುಮಾರು ಮೂರುವರೆ ಲಕ್ಷ ಆಗಿಲ್ಲದೇ ಇರೋವು ಎಷ್ಟೊಂತ ದೇವ್ರಿಗೆ ಗೊತ್ತು ಈಶಾ ಫೌಂಡೇಶನ್ನಲ್ಲಿ ನೀವು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದೀರಾ ಇನ್ನರ್ ಇಂಜಿನಿಯರಿಂಗ್ ಮೂಲಕ ಹಾಗೆಯೇ ಅಪರಾಧಿಗಳ ಜೊತೆ ಅಥವಾ ಈ ಥರದ ತೀವ್ರ ಮಾನಸಿಕ ಅಸ್ವಸ್ಥರ ಜೊತೆ ಏನಾದರೂ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ ಅವರನ್ನು ಬದಲಿಸೋದಕ್ಕೆ ಸಮಾಜ ಹೆಣ್ಮಕ್ಕಳು ಕಡೆ ಹೆಚ್ಚು ಸಂವೇದನಾಶೀಲವಾಗಿ ಅವರನ್ನು ಗೌರವದಿಂದ ಕಾಣೋದಕ್ಕೆ ಈಶಾ ಏನಾದರೂ ಮಾಡ್ತಿದೆಯಾ ನಾವು ತಮಿಳುನಾಡಿನ ಜೈಲುಗಳಲ್ಲಿ ಎರಡು ದಶಕಕ್ಕೂ ಹೆಚ್ಚು ಕೆಲಸ ಮಾಡಿದ್ದೀವಿ ಮತ್ತು ಅಮೆರಿಕದ ಕೆಲವು ಜೈಲುಗಳಲ್ಲೂ ಕೂಡ ಇದನ್ನು ಇನ್ನರ್ ಫ್ರೀಡಮ್ ಫಾರ್ ದ ಇಂಪ್ರಿಸೆಂಟ್ ಅಂತ ಕರಿತೀವಿ ಇದು ಜೈಲುಗಳಲ್ಲಿ ಪವಾಡನೇ ಮಾಡಿದೆ ಆದರೆ ಇದು ಸಮಾಜದಲ್ಲಿ ದೊಡ್ಡ ಪ್ರಭಾವ ಬೀರಲ್ಲ ಇದು ಜೈಲಿನಲ್ಲಿ ಬಂದಿಗಳಾಗಿರೋರಿಗೆ ಜನರಿಗೆ ಕ್ರಿಮಿನಲ್ ರೇಪಿಸ್ಟ್ ಅದು ಇದು ಅಂತ ಹಣೆಪಟ್ಟೆ ಹಚ್ಚೋದಕ್ಕೆ ಮೊದಲು ಇದನ್ನು ಅರ್ಥ ಮಾಡ್ಕೋಬೇಕು ಇದನ್ನು ಸೂಕ್ಷ್ಮವಾಗಿ ನೋಡಬೇಕು ಅಂತ ಕೇಳ್ಕೊತೀನಿ ನೋಡಿ ಹುಡುಗ ಆಗಿರಲಿ ಹುಡುಗಿಯಾಗಿರಲಿ ಜೀವನದ ಒಂದು ಘಟ್ಟದಲ್ಲಿ ಹಾರ್ಮೋನ್ಗಳ ಪ್ರಭಾವ ಇರುತ್ತೆ ದೇಹದಲ್ಲಿ ಬದಲಾವಣೆಗಳಾಗುತ್ತೆ ಇದನ್ನು ಗಮನದಲ್ಲಿಟ್ಕೊಂಡು ಹಿಂದೆ ಈ ಥರ ವ್ಯವಸ್ಥೆ ಮಾಡಿದ್ವಿ ಹದಿನೈದು ಹದಿನಾರು ಆಗೋವಾಗ ಹುಡುಗಿಯರಿಗೆ ಮದುವೆ ಆಗ್ತಿತ್ತು ಅಥವಾ ಕನಿಷ್ಠ ಪಕ್ಷ ಹೇಳೋರು ಇದನ್ನೆ ಮದುವೆ ಮಾಡ್ಕೊಳ್ಳೋ ಹುಡುಗ ಅಂತ ಹುಡುಗರಿಗೂ ಹದಿನಾರು ಆಗೋವಾಗ ಹೇಳೋರು ಮತ್ತು ಹದಿನೆಂಟು ಇಪ್ಪತ್ತು ಆಗೋವಾಗ ಮದುವೆ ಆಗೋದು ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಮತ್ತು ನಮ್ಮ ಜಗತ್ತಿನ ವ್ಯವಸ್ಥೆಯೇ ಹೇಗಿದೆ ಅಂದರೆ ಭಾರತದಲ್ಲಿ ಹುಡುಗೀರು ಸರಾಸರಿ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಮದುವೆ ಆಗ್ತಾರೆ ಹುಡುಗರು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಮದುವೆ ಆಗ್ತಾರೆ ತುಂಬ ಜನಕ್ಕೆ ಮೂವತ್ತಾದ ಮೇಲೆ ಮದುವೆ ಆಗ್ತಿದೆ ವಿದ್ಯಾವಂತರನ್ನು ಸ್ವಲ್ಪ ದುಡ್ಡಿರೋರನ್ನ ಬಿಡಿ ಅವರು ತಮ್ಮದೇ ಪರಿಹಾರಗಳನ್ನು ಕಂಡುಕೋತಾರೆ ಆದರೆ ಹೆಚ್ಚಿನ ಜನಸಂಖ್ಯೆ ತುಂಬ ಜನರು ಹಳ್ಳಿಗಳಿಂದ ಪಟ್ಟಣಗಳಿಗೆ ವಲಸೆ ಬಂದಿರೋರು ಆ ಹುಡುಗ ಅವನಿಗೆ ಏನೋ ಸ್ವಲ್ಪ ಗೊತ್ತು ಎರಡು ವೈರು ಜೋಡಿಸೋದು ಗೊತ್ತಿದ್ದರೆ ಅವನು ಎಲೆಕ್ಟ್ರೀಷಿಯನ್ ನಗರಕ್ಕೆ ಬರ್ತಾನೆ ಸ್ವಲ್ಪ ಮರದ ಕೆಲಸ ಗೊತ್ತಿದ್ದರೆ ನಗರಕ್ಕೆ ಬರ್ತಾನೆ ಹದಿನಾರು ಹದಿನೇಳರ ಹುಡುಗ ನಗರದ ವಿಚಿತ್ರ ಜಗತ್ತಿಗೆ ಬರ್ತಾನೆ ಕ್ರೂರ ಜಗತ್ತು ಅದು ಗಂಡು ಮಕ್ಕಳಿಗೆ ಕ್ರೂರವಾಗಿಲ್ಲ ಅಂತಕೋಬೇಡಿ ಅದು ತುಂಬ ಕ್ರೂರವಾಗಿದೆ ಅವನು ಹಳ್ಳಿಯಿಂದ ಪಟ್ಟಣಕ್ಕೆ ಬಂದಾಗ ಹಿಂಡಿ ಹಿಪ್ಪೆಯಾಗಿ ಬಿಡ್ತಾನೆ ಅವನ ಜೊತೆಯೂ ಎಲ್ಲ ನಡೆಯುತ್ತೆ ಈಗ ಅವನು ಹಳ್ಳಿಯಲ್ಲಿದ್ದರೆ ಅವನ ಅಮ್ಮ ಚಿಕ್ಕಮ್ಮ ಯಾರಾದರೂ ಹೇಳ್ತಾನೆ ಇರ್ತಾರೆ ನೀನು ಇವಳನ್ನು ಮದುವೆ ಆಗ್ತೀಯಾ ಅವಳನ್ನು ಮದುವೆ ಆಗ್ತೀಯಾ ಅಂತ ಬರೀ ಆ ಯೋಚನೆ ತುಂಬ ವಿಷಯಗಳನ್ನು ನೆಲೆಗೊಳಿಸುತ್ತೆ ನಾಳೆ ನಾಡಿದ್ದು ಅಥವಾ ಮುಂದಿನ ವರ್ಷ ನನಗೆ ಮದುವೆ ಆಗುತ್ತೆ ಅವನು ನಗರಕ್ಕೆ ಬಂದಾಗ ಅವನಿಗೆ ನನ್ನವರು ಅಂತ ಯಾರೂ ಇಲ್ಲ ಇಂಥ ಮೂರು ನಾಲ್ಕು ಹುಡುಗರು ಗ್ಯಾಂಗ್ ಮಾಡ್ಕೋತಾರೆ ಏನೇನೋ ಮಾತಾಡ್ಕೋತಾರೆ ಮತ್ತು ಎಲ್ಲರ ಹತ್ರ ಈ ಹಾಳಾದ ಸೆಲ್ಫೋನ್ ಬೇರೆ ಇದೆ ಸ್ಮಾರ್ಟ್ ಫೋನ್ಸ್ ಓಕೆ ಅದರಲ್ಲಿ ಎಲ್ಲ ಥರದ ಅಶ್ಲೀಲತೆಗಳನ್ನು ನೋಡ್ತಾರೆ ಮತ್ತವನಿಗೆ ಜೀವನ ಇಡೀ ಯಾರಾದರೂ ಹುಡುಗಿ ಸಿಗ್ತಾಳ ಅನ್ನೋ ಭರವಸೆನೇ ಇಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಪ್ರತಿ ಪಟ್ಟಣದಲ್ಲೂ ಇಂಥ ಲಕ್ಷಾಂತರ ಜನ ಇದ್ದಾರೆ ನೀವರಿಗೆ ಋಷಿಗಳಾಗೋದಿಕ್ಕೇನೂ ತರಬೇತಿ ಕೊಟ್ಟಿಲ್ಲ ಆಯ್ತಾ ಅವರು ಸಾಮಾನ್ಯ ಹುಡುಗರು ಒಂದು ತೊಟ್ಟು ಸಾರಾಯಿ ಕುಡಿದ್ರೂ ನಿಯಂತ್ರಣ ತಪ್ತಾರೆ ಏನೇನೋ ಮಾಡ್ತಾರೆ ನಾನು ಅವರು ಮಾಡೋದನ್ನೆಲ್ಲ ಮನ್ನಿಸಿ ಅಂತ ಹೇಳ್ತಿಲ್ಲ ಆದರೆ ನಾವೊಂದು ಸಮಾಜವಾಗಿ ಇದರ ಬಗ್ಗೆ ಚರ್ಚಿಸಬೇಕು ತಾನೆ ಇದರ ಬಗ್ಗೆ ಏನು ಮಾಡೋದು ಇದೊಂದು ಮಾನವ ಸಹಜ ಸಮಸ್ಯೆ ವಿಕ್ಟ್ ಲೈಕ್ ಇಟ್ ಎಕ್ಸಿಸ್ಟ್ ವೆಲ್ ಇಟ್ ಅಗೇನ್ ನಾವು ಮಾನವ ಲೈಂಗಿಕತೆ ಇಲ್ಲವೇ ಇಲ್ಲ ಅನ್ನೋ ಥರ ವರ್ತಿಸ್ತೀವಿ ಈಗ ಮುಖಕ್ಕೆ ಹೊಡಿತಿದೆ ಮುಖಕ್ಕೆ ಹೊಡೆದಾಗ ಅದು ಅಸಹ್ಯವಾಗಿರುತ್ತೆ ಈಗಲಾದರೂ ಕನಿಷ್ಠ ಇದರ ಬಗ್ಗೆ ಚರ್ಚೆ ಮಾಡಬೇಕು ಅಲ್ವಾ ಏನು ಮಾಡೋದು ಇದರ ಬಗ್ಗೆ ಇದನ್ನು ಹ್ಯಾಂಡ್ಲ್ ಮಾಡೋದು ಹೇಗೆ ಅವರಿಗೆ ಹದಿನೈದು ಹದಿನಾರು ಹದಿನೇಳಕ್ಕೆ ಮದುವೆ ಆಗ್ತಿತ್ತು ವಿಷಯ ಸುಲಭವಾಗಿ ಆಗ್ತಿತ್ತು ಈಗ ಬಹುಶಃ ಮೂವತ್ತಕ್ಕೆ ಮದುವೆ ಆಗ್ತಿದೆ ಮತ್ತು ಹಳ್ಳಿಯಿಂದ ಬಂದಿರೋರಿಗೆ ಭರವಸೆಯೇ ಇಲ್ಲ ಇದನ್ನು ಹ್ಯಾಂಡ್ಲ್ ಮಾಡೋದು ಹೇಗೆ ಪರಿಹಾರ ಏನು ಚರ್ಚಿಸೋದು ಬೇಡವಾ ನಾನು ಇದನ್ನು ಮಾಡಿ ಅದನ್ನು ಮಾಡಿ ಅಂತಿಲ್ಲ ಇದರ ಬಗ್ಗೆ ಯೋಚಿಸೋದು ಬೇಡವಾ ಕೇಳ್ತಿದ್ದೀನಿ ನಮ್ಮ ಮಾನವೀಯತೆಯಿಂದ ಜೀವನದಲ್ಲಿ ಎಲ್ಲ ಚೆನ್ನಾದ ವ್ಯವಸ್ಥೆ ಇರೋರ ವಿಷಯ ಬೇರೆ ಆದರೆ ಇವರುಗಳು ಬರೀ ಹೊಟ್ಟೆ ಪಾಡಿಗೋಸ್ಕರ ಬಡತನದ್ದಾದರೂ ಹಳ್ಳಿಯ ಆರಾಮದ ವಾತಾವರಣದಿಂದ ನಗರದ ಕಠೋರ ವಾತಾವರಣಕ್ಕೆ ಬರ್ತಾರೆ ಇಲ್ಲಿ ಕೌಟುಂಬಿಕ ಬೆಂಬಲ ಏನೂ ಇಲ್ಲ ಇವರನ್ನು ಹ್ಯಾಂಡಲ್ ಮಾಡೋದು ಹೇಗೆ ಇವರನ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಲ್ಲಿ ಹಾಕಬೇಕಾ ಅಥವಾ ಅವರಿಗೊಂದು ಜೀವನ ಒದಗಿಸ್ಬೇಕಾ ಇದು ನಾವು ತೀರ್ಮಾನಿಸಬೇಕಾದ ವಿಷಯ ಅಲ್ವಾ ಕನಿಷ್ಠ ಚರ್ಚಿಸೋದಿಕ್ಕೆ ತಯಾರಾಗಿರಬೇಕು ಪ್ರತಿ ಸರ್ತಿ ಒಂದು ಘೋರ ಅತ್ಯಾಚಾರ ಆದಾಗ ಎಲ್ಲರೂ ಬೊಬ್ಬೆ ಹೊಡಿತೀವಿ ಮೂರು ದಿನದಲ್ಲಿ ಎಲ್ಲ ತಣ್ಣಗಾಗಿ ನಮ್ಮ ನಮ್ಮ ಕೆಲಸ ನೋಡ್ಕೊಂಡು ಹೋಗ್ತೀವಿ ಇಲ್ಲ ಅದನ್ನು ಚರ್ಚಿಸೋ ಸಮಯ ಬಂದಿದೆ ಹಾರ್ಮೋನ್ಗಳಿಂದಾದ ಲೈಂಗಿಕ ಪ್ರವೃತ್ತಿಯನ್ನು ಹ್ಯಾಂಡಲ್ ಮಾಡೋದು ಹೇಗೆ ಈ ದೇಶದ ಗಂಡು ಮತ್ತು ಹೆಣ್ಣು ಮಕ್ಕಳದ್ದು ಯಾಕಂದರೆ ಅವರಿಗೆ ಹದಿನೆಂಟರ ಮೊದಲು ಮದುವೆ ಆಗ್ತಿಲ್ಲ ಆದರೆ ಅಪರಾಧ ಮದುವೆ ಆಗ್ತಿಲ್ಲ ಅಂತಷ್ಟೇ ಅಲ್ಲ ಮದುವೆ ಆದರೆ ಅದು ಅಪರಾಧ ಅದು ಅಪರಾಧ ಆದರೆ ಪರಿಹಾರ ಏನು ಜನರು ತಮ್ಮ ಬದುಕನ್ನು ಹೆಚ್ಚು ವ್ಯವಸ್ಥಿತವಾಗಿ ನಡೆಸೋದಿಕ್ಕೆ ಅಲ್ವಾ ಇದರ ಬಗ್ಗೆ ಗಮನ ಹರಿಸಬೇಕು ನಿಜ ಅಪರಾಧ ನಡೆದ ಮೇಲೆ ಸರ್ಕಾರಗಳು ಸಾಮಾನ್ಯವಾಗಿ ತಗೊಳ್ಳೋ ಪ್ರತಿಕ್ರಿಯೆ ಕ್ರಮಕ್ಕಿಂತ ಇದನ್ನು ಕಡಿಮೆಗೊಳಿಸೋದಕ್ಕೆ ಸಮಾಜದ ಜೊತೆ ಕೈಜೋಡಿಸಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಳೋ ಬಗ್ಗೆ ಗಮನ ಹರಿಸಬೇಕು ನಾನು ಪೂರ್ತಿಯಾಗಿ ಸಮ್ಮತಿಸ್ತೀನಿ ಮತ್ತು ನಾನು ಈಶಾ ಫೌಂಡೇಶನ್ನ ಗ್ರಾಮೀಣ ಪುನರುಜ್ಜೀವನ ಕೆಲಸವನ್ನು ಶ್ಲಾಘಿಸ್ತೀನಿ ಅದು ನಗರಕ್ಕೆ ವಲಸೆ ಬರೋದನ್ನು ಕಡಿಮೆ ಮಾಡತ್ತೆ ಗ್ರಾಮೀಣ ಜನತೆಯ ಜೀವನವನ್ನು ಸುಧಾರಿಸತ್ತೆ ಇವು ಅದ್ಭುತವಾದ ಉಪಕ್ರಮಗಳು ಒಂದು ಸರಳವಾದ ವಿಷಯ ಹೇಳ್ತೀನಿ ಕೇಳಿ ತೆಲಂಗಾಣ ನಿಮ್ಮ ಕೈಯಲ್ಲಿರೋದರಿಂದ ನೀವು ಅಲ್ಲಿ ಇದನ್ನು ಮಾಡಬೇಕು ಏನಂದರೆ ಪ್ರತಿ ಹಳ್ಳಿನಲ್ಲೂ ಐದರಿಂದ ಹತ್ತು ಸಾವಿರ ಜನಸಂಖ್ಯೆ ಇರೋ ಹಳ್ಳಿಗಳಲ್ಲಿ ನೀವು ಮಲ್ಟಿಪ್ಲೆಕ್ಸ್ ಕಟ್ಟಬೇಕು ಸಿನಿಮಾ ಮಲ್ಟಿಪ್ಲೆಕ್ಸ್ ಒಂದು ಥಿಯೇಟ್ರ್ನಲ್ಲಿ ಎಂಬತ್ತು ನೂರು ಸೀಟ್ ಇದ್ದರೆ ಸಾಕು ಬರೀ ಇದಕ್ಕೆ ಎಷ್ಟೋ ಜನ ಸಿಟಿಗೆ ಬರ್ತಿದ್ದಾರೆ ತಿಳ್ಕೊಳ್ಳಿ ಹಳ್ಳಿಗಳಲ್ಲಿ ಮಲ್ಟಿಪ್ಲೆಕ್ಸ್ ಕಟ್ಟಿ ಮತ್ತು ಅಲ್ಲಿ ಐದು ಹೊಸ ಫಿಲ್ಮ್ಗಳು ನಡೀತಿದ್ರೆ ಅವ್ರು ಅಲ್ಲೇ ಇರ್ತಾರೆ ನನ್ನ ನಂಬಿ ಬಹಳಷ್ಟು ಜನ ನಿಜ ಅದನ್ನಾಗ್ಲೇ ಆಗ್ಲೇ ಮಾಡ್ತಿದ್ದೀವಿ ಸರ್ ಎಲ್ಲ ಬ್ಲಾಕ್ ಹೆಡ್ ಕ್ವಾರ್ಟರ್ಸ್ಗಳ ಬಸ್ ಸ್ಟ್ಯಾಂಡ್ಗಳಲ್ಲಿ ಮಲ್ಟಿಪ್ಲೆಕ್ಸ್ ಕಟ್ತಾ ಇದೀವಿ ಇದು ಕ್ಷುಲ್ಲಕ ಅನ್ನಿಸಬಹುದು ಆದ್ರೆ ಇದು ಮುಖ್ಯ ಇಲ್ಲ ಇದು ಕ್ಷುಲ್ಲಕ ಅಲ್ಲ ಇದೊಂದು ಗಂಭೀರ ಸಮಸ್ಯೆ ಅಲ್ಲೂ ಸಾಮಾಜಿಕ ಜೀವನ ಅಂತ ಇರಬೇಕು ಅದಕ್ಕೆ ಸರ್ಕಾರ ಈ ಕ್ರಮ ಕೈಗೊಂಡಿದೆ ಈಗ ಅದನ್ನ ಮಾಡ್ತಿದ್ದೀವಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್